Hi guys, welcome back to my YouTube channel that is Swapna's Tutorial. If you are subscribed to my channel, please subscribe. Videos na like, maadi, share, maadi, haage, comment. Maadi. So, I am going to subject to the kannada. First sem bcom na kannada lesson explain martirini yavdu andre ee shatamanada hosa savalugalu idan bardiradu kv narayanan avaru 20ನೇ ಶತಮಾನದ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಕಡೆಯಿಂದ ಬಂದು ಜನಗಳೆಲ್ಲ ಇಲ್ಲಿ ಸೇರ್ಕೊಳ್ತಾ ಹೋಗ್ತಾರೆ ಆಗ ಏನಾಗುತ್ತೆ ಅಂದ್ರೆ ಅವರು ಜನಗಳು ಯಾರು ಯೂಶುವಲಿ ಯಾವ ಒಂದು ಭಾಷೆನ ಮಾತಾಡ್ತಾರೋ ಅವರ ಒಂದು ಭಾಷೆಗೆ ಅವರು ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಿದ್ರು ಅದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತ ಒಂದು ಭಾಷೆಗಳಿಗೆ ಸಿಗಬೇಕಾಗಿರುವಂತ ಒಂದು ಸ್ಥಾನಮಾನ ಯಾವುದು ಸಿಗ್ತಾನೆ ಇರಲಿಲ್ಲ ಈ ಒಂದು ಭಾಷೆನ ಉಳಿಸ್ಕೋಬೇಕು ಅಂತ ಹೇಳಿ ತುಂಬ ಜನ ತುಂಬ ಥರ ಶ್ರಮ ಪಡ್ತಾರೆ ಎಕ್ಸಾಂಪಲ್ ನಮ್ಮ ಭಾರತದಲ್ಲೇ ಅಂದ್ಕೊಳ್ಳಿ ನಮ್ಮ ಭಾರತದಲ್ಲಿ ಏನಾಗಿತ್ತು ಅಂದರೆ ಪ್ರಾಂತೀಯ ಭಾಷೆಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಿಂದ ನಮ್ಮ ಒಂದು ಕನ್ನಡ ಭಾಷೆಗೆ ಸಿಗಬೇಕಾಗಿರೋ ಒಂದು ಸ್ಥಾನಮಾನ ಯಾವುದು ಸಿಗ್ತಿರಲಿಲ್ಲ ಇದನ್ನು ಉಳಿಸ್ಕೋಬೇಕು ಅಂತ ಹೇಳಿ ತುಂಬ ಕಡೆ ತುಂಬ ಜನರು ಚರ್ಚೆಗೆ ಒಳಗೊಳ್ತಾರೆ ಇದರಿಂದ ತುಂಬ ಸಂಸ್ಥೆಗಳಾಗಿರ್ಬೋದು ಅಥವಾ ಸಂಘಗಳಾಗಿರ್ಬೋದು ಎಲ್ಲಾನು ಕೂಡ ಜನ್ಮ ತಾಳುತ್ತೆ ಈ ಒಂದು ಕನ್ನಡ ಭಾಷೆನ ಉಳಿಸ್ಕೋಬೇಕು ಬೇಕು ಅಂತ ಹೇಳಿ ತುಂಬ ಸಂಸ್ಥೆಗಳು ಜನ್ಮ ತಾಳುತ್ತೆ ಎಕ್ಸಾಂಪಲ್ ಯಾವುದಾದ್ರು ಅಂದರೆ ಮೈಸೂರಿನ ಭಾಷೋಜೀವಿನಿ ಸಭಾ ಅಂತ ಹಾಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ಅಂತ ಇವು ಕೂಡ ಒಂದು ಜನ್ಮ ತಾಳುತ್ತೆ ಯಾವ ಒಂದು ರೀಸನ್ಗೆ ಅಂದರೆ ನಮ್ಮ ಕನ್ನಡ ಭಾಷೆನ ಉಳಿಸ್ಕೋಬೇಕು ಅದಕ್ಕೆ ಒಂದು ಸ್ಥಾನ ಚೆನ್ನಾಗಿರೋ ಒಂದು ಪ್ಲೇಸ್ ಸಿಗಬೇಕು ಎಲ್ಲ ಕನ್ನಡಿಗರು ನಮ್ಮ ಭಾಷೆನೇ ಕಲಿಬೇಕು ಅನ್ನೋ ಒಂದು ರೀಸನ್ಗೆ ಈ ಒಂದು ಸಂಸ್ಥೆಗಳೆಲ್ಲ ಉದ್ಘಾಟನೆ ಆಗುತ್ತೆ ಇದು ಇನ್ಫಾರ್ಮೇಷನ್ ಕೊಟ್ಟಿರೋ ರೀಸನ್ ಏನು ಅಂದರೆ 100 ವರ್ಷ ಆಗೋಷ್ಟರಲ್ಲಿ ಕನ್ನಡ ಭಾಷೆ ತುಂಬ ಸಮಸ್ಯೆ ಬಂದಿದೆ ಯಾಕೆ ಅಂದರೆ ಬೇರೆ ಭಾಷೆಗಳು ನಮ್ಮ ಭಾಷೆಗೆ ಭಾಷೆಯನ್ನು ಎಲ್ಲರೂ ಕೂಡ ಬೇರೆ ಭಾಷೆನ ಕಲ್ತಿ ಕಲ್ತಿ ನಮ್ಮ ಭಾಷೆಗೆ ಸಿಗಬೇಕಾಗಿರೋ ಒಂದು ಸ್ಥಾನಮಾನ ಯಾವುದು ಸಿಗ್ತಾನೇ ಇಲ್ಲ ಸೊ ಅದಕ್ಕೆ ಈ ಒಂದು ಅರಿವನ್ನ ಮೂಡಿಸ್ಬೇಕು ಅಂತ ಹೇಳಿ ತುಂಬ ಸಂಸ್ಥೆಗಳು ಉದ್ಘಾಟನೆ ಆಗಿತ್ತು ಇದು ಬರೀ ನಮ್ಮ ಭಾಷೆಗೆ ಅಂತಲ್ಲ ತುಂಬ ಭಾಷೆಗಳ ಮೇಲೆ ಈ ಒಂದು ಪರಿಣಾಮ ಬೀಳ್ತಾ ಹೋಗಿದೆ ಎಕ್ಸಾಂಪಲ್ ನೋಡೋದಾದರೆ ಒಂದು ರಾಜ್ಯ ಅಂತ ಅಂದ್ಕೊಳ್ಳೋಣ ಆ ರಾಜ್ಯದಲ್ಲಿ ತುಂಬ ಜನರು ವಾಸ ಆಗಿರ್ತಾರೆ ಅಲ್ಲಿ ತುಂಬ ಕುಟುಂಬಗಳೇ ವಾಸ ಆಗಿರುತ್ತೆ ಅಲ್ಲಿ ಒಂದೊಂದು ಕುಟುಂಬನೂ ಒಂದೊಂದು ಭಾಷೆ ಮಾತಾಡ್ತಾ ಹೋದರೆ ಅಲ್ಲಿ ಮೆಜಾರಿಟಿ ಭಾಷೆನ ತಗೊಳ್ತಾರೆ ಅಂದರೆ ಯಾವೊಂದು ಭಾಷೆ ಅಲ್ಲಿ ಭಾಷೆನ ಜನರು ಯಾರು ಜಾಸ್ತಿ ಇದ್ದಾರೋ ಅಂಥ ಒಂದು ಭಾಷೆನ ಅಲ್ಲಿನ ಒಂದು ಯಜಮಾನಿಕ ಭಾಷೆ ಆಗೋಗುತ್ತೆ ನಾವು ಕರ್ನಾಟಕದಲ್ಲೇ ನೋಡೋದಾದರೆ ಕನ್ನಡ ಭಾಷೆಗಿಂತ ಬೇರೆ ಭಾಷೆಗಳೇ ಒಂದು ನಮ್ಮ ಕನ್ನಡ ಭಾಷೆಗೆ ಸಿಗಬೇಕಾಗಿರೋ ಸ್ಥಾನ ಎಲ್ಲ ಬೇರೆ ಭಾಷೆಗಳೇ ಕಿತ್ಕೊಳ್ತಿದೆ ನಮ್ಮ ಒಂದು ಕರ್ನಾಟಕದಲ್ಲಿ ತುಳು ಆಗಿರ್ಬೋದು ಕೊಡಗು ಆಗಿರ್ಬೋದು ಕೊಂಕಣಿ ಆಗಿರ್ಬೋದು ಕೊರಗ ಆಗಿರ್ಬೋದು ಲಂಬಾಣಿ ಆಗಿರ್ಬೋದು ಇಂಥ ಒಂದು ಭಾಷೆಗಳನ್ನೆಲ್ಲ ಮಾತನಾಡುವಂಥ ಒಂದು ಜನರುಗಳು ಸಹ ಇದ್ದಾರೆ ಶಿಕ್ಷಣ ಆಗಿರ್ಬೋದು ಟಿ ವಿ ಆಗಿರ್ಬೋದು ಅಥವಾ ಆನ್ಲೈನಲ್ಲೆಲ್ಲ ಯೂಶ್ವಲಿ ಕನ್ನಡ ಭಾಷೆನೇ ಕಾಣಿಸ್ಕೊಳ್ತಿದೆ ಆದರೆ ಆ ಥರ ಒಂದು ನಮ್ಮ ಭಾಷೆಗೂ ಒಂದು ಸ್ಥಾನ ಸಿಗಬೇಕು ಅಂತ ಹೇಳಿ ಈ ಒಂದು ಕೊಡಗು ಆಗಿರ್ಬೋದು ಕೊಂಕಣಿ ಆಗಿರ್ಬೋದು ಈ ಒಂದು ಭಾಷೆಗಳೆಲ್ಲ ಹೋರಾಟ ಮಾಡ್ತಾನೆ ಇದೆ ನಾವೆಲ್ಲ ಏನನ್ಕೊಳ್ತೀವಿ ಅಂದರೆ ಯೂಶ್ವಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡೋದ್ರಿಂದ ನಮ್ಮ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅಂದರೆ ನಮ್ಮ ಒಂದು ಲ್ಯಾಂಗ್ವೇಜಲ್ಲೇ ಒಂದು ಶಿಕ್ಷಣ ಕೊಟ್ಟರೆ ನಮಗೆ ಬೇಗ ಅರ್ಥ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ ಹೇಳಿ ತುಂಬ ಜನ ಏನು ಮಾಡ್ತೀವಿ ಅಂದರೆ ಕನ್ನಡ ಮೀಡಿಯಮ್ಗೆ ಯೂಶ್ವಲಿ ಮಕ್ಕಳನ್ನೆಲ್ಲ ಹಾಕ್ತಾರೆ ಹಾಗೆ ಕನ್ನಡ ಲ್ಯಾಂಗ್ವೇಜನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ ಆದರೆ ಕೊಡಗು ಕೊಂಕಣಿ ಲಂಬಾಣಿ ಇಂಥ ಬೇರೆ ಭಾಷೆಗಳ ವಿಷಯ ಬಂದರೆ ನಾವು ಅದನ್ನೆಲ್ಲ ಒಪ್ಪಲ್ಲ ಯಾಕೆಂದರೆ ಇಲ್ಲ ನಮ್ಮ ಒಂದು ಭಾಷೆಗೆ ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ನಾವು ಫೈಟ್ ಮಾಡ್ತಾನೆ ಇರ್ತೀವಿ ಇಲ್ಲಿ ಬೇರೆ ಭಾಷೆಗಳ ಜನರು ಸಹ ಇದ್ದಾರೆ ಅವ್ರು ಕರ್ನಾಟಕದಲ್ಲಿ ಇದ್ದಮೇಲೆ ಅವ್ರು ನಮ್ಮ ಭಾಷೆನ ಕಲಿಬೇಕು ಅಂತ ಅದು ಅನಿವಾರ್ಯ ಅಥವಾ ಕಡ್ಡಾಯ ಅಂತ ನಾವು ಹೇಳ್ತೀವಿ ಇದರಿಂದ ಬೇರೆ ಭಾಷೆಯ ಜನರುಗಳು ಏನು ಮಾಡಿದ್ರು ಅಂದರೆ ಯೂಶ್ವಲಿ ನಮ್ಮ ಭಾಷೆಗೂ ಸ್ವಲ್ಪಾರು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ತುಂಬ ಕೋರ್ಟ್ ಮೆಟ್ಟಲೆಲ್ಲ ಹತ್ತಿದ್ದಾರೆ ಒಂದು ಭಾಷೆಗೆ ಒಂದು ಉಳಿಸ್ಕೋಬೇಕು ಅನ್ನೋ ಒಂದು ರೀಸನ್ ಕೋರ್ಟಿಗೆಲ್ಲ ಹೋಗಿದ್ದಾರೆ ಇವನ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ಬರೆದಿದ್ದಾರೆ ಏನು ಅಂದರೆ ಬೇರೆ ಭಾಷೆನ ಕಲಿಯೋಕ್ಕಾಗಿರ್ಬೋದು ಅದನ್ನು ಮಾತಾಡೋಕ್ಕಾಗಿರ್ಬೋದು ಪರ್ಮಿಷನ್ ಕೊಡಬೇಕು ಅಂತ ಹೇಳಿದ್ದಾರೆ ಬಟ್ ನಿಜವಾಗ್ಲೂ ಆ ಒಂದು ನಾವು ಫಾಲೋ ಮಾಡ್ತಿದ್ದೀವ ಇಲ್ವಾ ಅಂತ ಹೇಳಿ ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ ಇಲ್ಲಿ ಲಿಪಿಗಳೇ ಇಲ್ಲದ ಉಪಭಾಷೆಗಳು ಯಾವ್ಯಾವು ಅಂದರೆ ಕೊಂಕಣಿ ಕೊಡಗು ಲಂಬಾಣಿ ಅವೆಲ್ಲ ಲಿಪಿಗಳೇ ಇಲ್ಲದ ಉಪಭಾಷೆಗಳಾಗಿದೆ ಲಿಪಿಗಳೇ ಇಲ್ಲದ ಉಪಭಾಷೆಗಳಂದರೆ ಯೂಶ್ವಲಿ ನಾವು ಅದನ್ನು ಮಾತಾಡ್ತೀವಿ ಹೊರತು ಅದಕ್ಕೆ ಯಾವುದೇ ಒಂದು ರಿಟರ್ನ್ ಫಾರ್ಮ್ಯಾಟಲ್ಲಿ ಇಲ್ಲ ಅದನ್ನು ಯಾವುದೇ ಥರ ನಾವು ಬರೆಯೋಕ್ಕಾಗಲ್ಲ ಅಂಥ ಭಾಷೆಗಳಿದೆ ಇದರಿಂದ ಆ ಒಂದು ಭಾಷೆಗಳಿಗೆ ಮೂಲ ಸೌಲಭ್ಯಗಳನ್ನ ಕೊಡೋಕ್ಕೆ ನಮ್ಮ ರಾಜ್ಯ ಆಗ್ತಿಲ್ಲ ರಾಜ್ಯಕ್ಕೆ ಆಗ್ತಿಲ್ಲ ಇದರಿಂದ ಏನಾಗ್ತಿದೆ ಅಂದರೆ ಕನ್ನಡದ ಯಜಮಾನ್ಯವನ್ನು ಅಲ್ಪಸಂಖ್ಯಾತ ಭಾಷೆಗಳು ಅನುಭವಿಸ್ತಾ ಹೋಗ್ತಿದೆ
ಅಕಸ್ಮಾತ್ ಕನ್ನಡಿಗರು ಏನು ಮಾಡಿದ್ರು ಅಂದರೆ, ಅಕಸ್ಮಾತ್ ನಮ್ಮ ಕನ್ನಡ ಭಾಷೆನೇ ತುಂಬ ಹೆಚ್ಚು, ಬೇರೆ ಭಾಷೆಗಳನ್ನೆಲ್ಲ ಆಚೆ ಇಡಬೇಕು ಅಂತ ಏನಾದ್ರೂ ಹೋರಾಟ ಸ್ಟಾರ್ಟ್ ಮಾಡಿದ್ರೆ, ಬೇರೆ ಭಾಷೆಗಳೆಲ್ಲ ಆಚೆ ಹೋಗಿ ಅಲ್ಲಿ ಒಂದು ಅವರ ಒಂದು ರುದ್ರ ಅವತಾರಗಳನ್ನೇ ತಾಳ್ತಾ ಹೋಗುತ್ತೆ, ವಾರ್ ಎಲ್ಲ ಕಂಡಕ್ಟ್ ಆಗುತ್ತೆ. ಇಲ್ಲಿ ಕನ್ನಡಿಗರಾದ ನಾವು ಏನು ಮಾಡಬೇಕು ಅಂದರೆ, ಯೂಶ್ವಲಿ ಕನ್ನಡ ಭಾಷೆಗೆ ಒಂದು ಗೌರವವಾಗಿರ್ಬೋದು ಅಥವಾ ನಮಗೆ ಭಾಷಾಭಿಮಾನ ಫಸ್ಟಿಂದನೇ ಇರಬೇಕು. ಹಾಗೆ ನಾವು ಬೇರೆ ಭಾಷೆಗಳನ್ನ ಕಲಿಯೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಫಸ್ಟೇ ಕನ್ನಡನ ಕಲ್ತು ಕನ್ನಡನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಕನ್ನಡ ಭಾಷೆನ ಅಭಿವೃದ್ಧಿ ಮಾಡೋಕ್ಕೆ ಅಂತ ಹೇಳಿ ಟೆಕ್ನಾಲಜಿಗಳು ಸಹ ತುಂಬಾ ಇಂಪ್ರೂವ್ ಆಗಿದೆ. ಟೆಕ್ನಾಲಜಿಯಿಂದನೂ ಸಹ ನಾವು ಕನ್ನಡ ಭಾಷೆನ ಉಳಿಸ್ಕೊಳ್ತಾ ಇದ್ದೀವಿ. ಯಾವ ಥರ ಅಂದರೆ, 19th century ಕಾಲದಲ್ಲಿ ಏನಾಯಿತು ಅಂದರೆ, ಪ್ರಿಂಟಿಂಗ್ ಮಷಿನ್ ಅನ್ನೋದು ಒಂದು ಇನ್ವೆಂಟ್ ಆಯಿತು. ಈ ಒಂದು ಪ್ರಿಂಟಿಂಗ್ ಮಷಿನಿಂದ ನಾವೇನು ಮಾಡಿದೋ ಅಂದರೆ, ಕನ್ನಡದ ಒಂದು ಪುಸ್ತಕಗಳನ್ನ ಪ್ರಿಂಟ್ ಮಾಡ್ತಾ ಹೋದೋ. ಅದಾದಮೇಲೆ ಏನಾಯ್ತು, ಇದರಿಂದ ಲೆಟರ್ಸ್ನಲ್ಲಿರುವಂಥ ಒಂದು ಫಾಂಟ್ನ ಅಥವಾ ಒಂದು ಸ್ಟೈಲ್ನ ಎಲ್ಲ ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದಿತ್ತು. ನಾವು ಈ ಒಂದು ಅವಕಾಶ ಸಿಕ್ತು ನಮಗೆ. ಇದರಿಂದ ನಮ್ಗೆ ಏನು ಯೂಸ್ಫುಲ್ಲು ಅಂದರೆ, ಯೂಶ್ವಲಿ ನಾವು ಒಂದು ಬುಕ್ನ ಬರೆಯೋಕ್ಕೆ ತುಂಬ ಟೈಮ್ ತೊಗೊಳ್ತಿದ್ದೋ, ಬಟ್ ಒಂದು ಬುಕ್ನ ಕಾಪಿ ಮಾಡೋಕ್ಕೆ ಅಷ್ಟೊಂದೇನು ಟೈಮ್ ಬೇಕಾಗ್ತಿರಲಿಲ್ಲ. ಪ್ರಿಂಟ್ ಮಾಡೋಕ್ಕೂ ಸಹ ಒಂದು ಬೇಕಾಗ್ತಿರಲಿಲ್ಲ ಅಷ್ಟೊಂದು ಟೈಮು. ಈ ಒಂದು ಪ್ರಿಂಟಿಂಗ್ ಮಷಿನ್ ತುಂಬಾ ಹೆಲ್ಪ್ ಮಾಡಿತು ಮನುಷ್ಯರಿಗೆ. ಹಾಗೆ ಇದು ಹಾಕ್ತಾ ಇದ್ದಂಗೆ ನಮಗೆ ಟೈಪ್ ರೈಟರ್ ಬಂತು. ಟೈಪ್ ರೈಟರಿಂದ ಟೈಪ್ ರೈಟರನ್ನು ತುಂಬ ಜನ ಕೋರ್ಟಲ್ಲಾಗಿರ್ಬೋದು ಅಥವಾ ಏನೇ ಒಂದು ಕೆಲಸಕ್ಕೆ ಯೂಶ್ವಲಿ ತುಂಬ ಜನ ಟೈಪ್ ರೈಟರ್ನ ಯೂಸ್ ಮಾಡ್ತಿದ್ರು. ಯಾಕೆ ಅಂದರೆ ಟೈಪ್ ರೈಟರ್ನಲ್ಲಿ ತುಂಬ ಫಾಸ್ಟಾಗಿ ಕೆಲಸ ಆಗ್ತಿತ್ತು. ಹಾಗೆ ಈ ಒಂದು ಒಂದು ಲೆಟರ್ಸ್ ಮಧ್ಯೆ ಕರೆಕ್ಟಾಗಿ ಒಂದು ಸ್ಪೇಸ್ ಆಗಿರ್ಬೋದು ಅಥವಾ ಫುಲ್ಲು ನೀಟಾಗಿ ಅಚ್ಚುಕಟ್ಟಿಂದ ಒಂದು ಪೇಪರ್ನ ಫಿಲ್ ಮಾಡ್ತಿತ್ತು ಟೈಪ್ ರೈಟರ್ನಲ್ಲಿ. ನಾವೇನಾದ್ರು ಲೆಟರ್ಸ್ನ ಟೈಪ್ ಮಾಡ್ತಾ ಹೋಗ್ತಿದ್ರೆ ಯೂಶ್ವಲಿ ನಾವು ಪೇಪರ್ನಲ್ಲೆಲ್ಲ ನಮ್ಮ ಹ್ಯಾಂಡ್ ರೈಟಿಂಗಲ್ಲೇ ಏನಾದರೂ ಬರೆದ್ರೆ ತುಂಬ ಜನಕ್ಕೆ ಕನ್ನಡನ ಅದರಲ್ಲಿ ಓದೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ಒಬ್ರೊಬ್ರ ಹ್ಯಾಂಡ್ ರೈಟಿಂಗು ಒಂದೊಂದು ಥರ ಇರ್ತಿತ್ತು. ಅಂದರೆ ಒಬ್ರೊಬ್ರು ಚೆನ್ನಾಗಿ ಬರೀತಿದ್ರೆ ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಓದ್ಬೋದಿತ್ತು, ಬಟ್ ತುಂಬ ಜನದ ಹ್ಯಾಂಡ್ ರೈಟಿಂಗ್ ಅಷ್ಟೊಂದೇನು ಚೆನ್ನಾಗಿರ್ತಿರ್ಲಿಲ್ವಲ್ಲ. ಸೊ ಅವಾಗ ಏನಾಗ್ತಿತ್ತು ಅಂದರೆ ಬೇಗ ಓದೋಕ್ಕೂ ಕಷ್ಟ ಆಗ್ತಿತ್ತು, ಹಾಗೆ ನಮ್ಮ ಒಂದು ಟೈಮ್ ಸಹ ತುಂಬ ವೇಸ್ಟ್ ಆಗ್ತಿತ್ತು. ಬಟ್ ಈಗ ಒಂದು ಟೈಪ್ ರೈಟರು ಅಥವಾ ಪ್ರಿಂಟರು ಇದೆಲ್ಲ ಇರೋ ಸಹಾಯದಿಂದ ಏನಾಗ್ತಿದೆ ಅಂದರೆ, ಒಬ್ಬ ಮನುಷ್ಯ ಅವನ ಓದುವಂಥ ಒಂದು ಸ್ಪೀಡ್ಗಿಂತ ಬೇಗನೆ ಓದ್ತಾನೆ. ಇದರಿಂದ ಅವನು ತುಂಬ ಬುಕ್ಸ್ನ ಓದ್ತಾನೆ, ತುಂಬ ವಿಷಯಗಳನ್ನ ಕಲ್ತ್ಕೊಳ್ತಾನೆ. ಹಾಗೆ ಕನ್ನಡ ಭಾಷೆನ ಹೇಗೆ ಉಳಿಸ್ಕೋಬೇಕು, ನಮ್ಮ ನಾಡಿನಲ್ಲಿ ಸಿಗಬೇಕಾಗಿರೋ ಒಂದು ಸ್ಥಾನಮಾನ ಹೇಗೆ ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನ ತುಂಬ ಫೈಟ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಟೈಪ್ ರೈಟರ್ ಕಂಡಿದ ತಕ್ಷಣ ಎಲ್ಲರೂ ಏನನ್ಕೊಂಡ್ರು ಅಂದರೆ, ಓಕೆ ತುಂಬ ಬೇಗನೆ ನಮಗೆ ಏನೇ ಒಂದು ಕಾಪೀಸ್ ಬೇಕಾದ್ರೂ ಬೇಗನೆ ಪ್ರಿಂಟ್ ಮಾಡ್ಕೋಬೋದು, ಹಾಗೆ ನಮಗೆ ಎಲ್ಲರಿಗೂ ಕೂಡ ಒಂದು ಕಾಪೀಸ್ ಅನ್ನೋದು ಬೇಗ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು, ತುಂಬ ಜನ ಇದರಿಂದ ಓದೋಕ್ಕೆ ತುಂಬ ಯೂಸ್ಫುಲ್ ಆಗ್ತಿತ್ತು ಅಂತ ಹೇಳಿ ಟೈಪ್ ರೈಟರಲ್ಲಿ ತುಂಬ ಅಡ್ವಾಂಟೇಜಸ್ಸೇ ಇದೆ. ಬಟ್ ಇದರಲ್ಲೂ ಸಹ ಒಂದೊಂದು ಡಿಸ್ಅಡ್ವಾಂಟೇಜಸ್ ಇದ್ದೇ ಇದೆ. ಏನು ಅಂದರೆ, ಯೂಶ್ವಲಿ ನಾವು ಒಂದು ಶೀಟಲ್ಲಿ ಟೈಪ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಅಲ್ಲಿ ನಾವು ಒಂದು ಶೀಟ್ನ 1 ವರ್ಷಗಳ ಕಾಲನೋ ಅಥವಾ 1-2 ವರ್ಷಗಳ ಕಾಲನೋ ಪ್ರಿಸರ್ವ್ ಏನಾದ್ರು ಮಾಡಿದಾಗ ಅಲ್ಲಿರುವಂಥ ಅಕ್ಷರಗಳೇ ಕಾಣಿಸ್ದಂಗೆ ಆಗೋಗುತ್ತೆ. ಇದರಿಂದ ನಾವು ತುಂಬ ವರ್ಷಗಳ ಕಾಲ ಅದನ್ನು ಸ್ಟೋರ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಇದೊಂದು ಡಿಸ್ಅಡ್ವಾಂಟೇಜಸ್ ಆಗೋಗಿದೆ. ಯೂಶ್ವಲಿ ನಾವು ಫಸ್ಟಾಗಿದ್ದರೆ ತಾಳೆಗರಿ ಮೇಲೋ ಅಥವಾ ಒಂದೊಂದು ಗೋಡೆಗಳ ಮೇಲೋ ನಮ್ಮ ಒಂದು ಹಿಸ್ಟ್ರಿ ಅನ್ನೋದನ್ನ ನೋಡ್ತಾ ಹೋಗಿದ್ದೀವಿ. ಅದೇನು ಅಂದರೆ, ಎಷ್ಟೋ ವರ್ಷಗಳ ಕಾಲದಿಂದನೂ ಸಹ ಅದು ಹಾಗೆ ಇದೆ, ಅದು ಒಂದು ಚೂರು ಹಳಸೇ ಇಲ್ಲ. ಬಟ್ ಈ ಒಂದು ಪೇಪರ್ನಲ್ಲಿರೋದು ಅಷ್ಟೊಂದು ಸುರಕ್ಷಿತ ಅಲ್ಲ ಅಂತ ಹೇಳ್ತಾರೆ. ಇದು ಟೈಪ್ ರೈಟರ್ ವಿಷಯ ಆದರೆ, ಈವನ್ ಮೌಖಿಕವಾಗಿ ಸಹ ನಮ್ಮೊಂದು ಭಾಷೆನ ಉಳಿಸ್ಕೋಬೋದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಏನು ಅಂದರೆ, ಮಾತನಾಡುವ ಒಂದು ಮೂಲಕ ಸಹ ಒಂದು ಭಾಷೆನ ಉಳಿಸ್ಕೋಬೋದು. ಯಾವ ಥರ ಅಂದರೆ, ಎಕ್ಸಾಂಪಲ್ ಜನಪದರು, ಜನಪದರು ಏನು ಮಾಡ್ತಿದ್ರು ಅಂದರೆ ಬಾಯಿಂದ ಬಾಯಿಗೆ ತುಂಬ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಒಂದು ಕನ್ನಡ ಭಾಷೆನ ಉಳಿಸ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಈಗ ಎಕ್ಸಾಂಪಲ್ ಅವ್ರು ಹೇಳ್ತಾ ಹೋಗ್ತಿದ್ದಂಗೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಒಂದು ಮೆಸೇಜ್ನ ಸೆಂಡ್ ಅಂದರೆ 1 ಸೆಕೆಂಡ್ ಮಾತಾಡ್ತಿರ್ಬೇಕಾದ್ರೆ ಅವನು ಸ್ವಲ್ಪ ವಿಷಯಗಳನ್ನ ಮಾತ್ರ ಕ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವನು ಎಲ್ಲ ವಿಷಯನೂ ಒಂದೇ ಸತಿ ಕ್ಯಾಚ್ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಸ್ವಲ್ಪ ಒಂದು ಜ್ಞಾನ ಅನ್ನೋದು ಸಿಗುತ್ತೆ, ಇನ್ನೊಂದು ಸ್ವಲ್ಪ ಸಿಗಲ್ಲ. ಅವರಿಗೆ ಗೊತ್ತಿರಲ್ಲ, ಎಲ್ಲ ಮರ್ತೋಗಿರ್ತಾರೆ. ಇದರಿಂದ ಇನ್ಫಾರ್ಮೇಷನ್ ಅನ್ನೋದು ಪ್ರಾಪರಾಗಿ ಸೆಂಡ್ ಆಗಲ್ಲ, ಒಬ್ಬರಿಂದ ಒಬ್ರಿಗೆ ಇನ್ನೊಬ್ಬರು ರಿಸೀವ್ ಮಾಡ್ತಾ ಹೋಗಲ್ಲ. ಈ ಒಂದು
ಇದನ್ನೆಲ್ಲ ಸೇವ್ ಮಾಡಿ ಇಟ್ಕೋಬೇಕು ಅಂತ ಹೇಳಿ ಆಡಿಯೋಸ್ನ ತರ್ತಾರೆ ಅಥವಾ ವಾಯ್ಸ್ ರೆಕಾರ್ಡನ್ನ ತರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಯೂಶ್ವಲಿ ನಾವು ಮಾತನಾಡುವಂಥ ಒಂದು ವಿಷಯಗಳನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡ್ತಾ ಇಟ್ಕೋಬೋದಾಗುತ್ತೆ. ಸ್ಟೋರ್ ಮಾಡ್ಕೊಂಡು ಅಕಸ್ಮಾತ್ ನಮ್ಗೆ ಯಾವ್ದಾದ್ರು ಸಮಯದಲ್ಲಿ ಅದನ್ನು ಕೇಳಬೇಕು ಅನ್ಸಿದ್ರೆ ಅದನ್ನು ಕೇಳ್ತಾ ಹೋಗ್ಬೋದು. ಎಕ್ಸಾಂಪಲ್, ನಾವು ಎಲ್ಲರೂ ಒಂದು ಕಡೆ ಒಂದು ಸ್ಪೀಚ್ ಅನ್ನೋದನ್ನ ಮಾಡಿದರೆ ಅದನ್ನು ನಾವು ಇಷ್ಟು ವರ್ಷಗಳ ಕಾಲ ನಾವು ಅದನ್ನು ದಾಖಲೆಯಾಗಿ ಇಟ್ಕೊಂಡಿರ್ತೀವಿ. ಅಲ್ಲೊಂದು ಸ್ಪೀಚ್ ಮಾಡಿರೋದಕ್ಕೆ ಯಾವ್ದಾದ್ರು ಒಂದು ದಾಖಲೆ ಥರ ಇರುತ್ತೆ ಅಂದರೆ ಈ ಒಂದು ವಾಯ್ಸ್ ರೆಕಾರ್ಡೋ ಅಥವಾ ಒಂದು ಟೈಪ್ ರೈಟರೋ ತುಂಬಾ ಅಂದರೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ನಾವು 20ನೇ ಶತಮಾನದ ಕೊನೆಗೆ ಬಂದಾಗ ಏನಾಗುತ್ತೆ ಅಂದರೆ ಟೆಕ್ನಾಲಜಿ ಇನ್ನೂ ಇಂಪ್ರೂವ್ ಆಗೋಗಿರುತ್ತೆ. ಆಗ ಕಂಪ್ಯೂಟರ್ಸ್ ಅನ್ನೋದು ಸೃಷ್ಟಿಯಾಗಿರುತ್ತೆ. ಕಂಪ್ಯೂಟರ್ಸಿಂದ ಏನು ಮಾಡ್ಬೋದು ಅಂದರೆ ಯೂಶ್ವಲಿ ನಾವು ಯಾವುದೇ ಒಂದು ಲಾರ್ಜ್ ಫೈಲ್ಸ್ ಆಗಿರ್ಬೋದು ಎಲ್ಲಾನು ಅದರಲ್ಲಿ ಸ್ಟೋರ್ ಮಾಡ್ತಾ ಹೋಗ್ಬೋದು. ಹಾಗೆ ನಮಗೆ ಅಕಸ್ಮಾತ್ ಜರ್ನಲಿಸ್ಟ್ ಯಾರಾದರೂ ಇದ್ದರೆ ಅವರು ಕೂಡ ಅವರೊಂದು ಫೈಲ್ಸ್ ಅನ್ನೋದೆಲ್ಲ ಸೇವ್ ಮಾಡಿಕೊಂಡು ಅವ್ರು ಯಾವಾಗ ಬೇಕೋ ಅವಾಗ ಅದನ್ನು ಪ್ರೆಸೆಂಟ್ ಮಾಡೋಕ್ಕೂ ಹೆಲ್ಪ್ ಆಗ್ತಿತ್ತು. ಯಾರಿಗಾದ್ರೂ ಮೇಲ್ ಕಳಿಸ್ಬೇಕು ಅಂದರೆ ಬೇಗನೆ ಕಂಪ್ಯೂಟರ್ ಒಂದು ಸಹಾಯದಿಂದ ಬೇಗನೆ ಇದನ್ನೆಲ್ಲ ಕಳಿಸ್ಬೋದಾಗಿತ್ತು. ಇದರಿಂದ ಏನಾಗ್ತಿದೆ ಅಂದರೆ ಕನ್ನಡ ಭಾಷೆನ ಉಳಿಸ್ಕೋಬೇಕು ಅಂತ ಹೇಳಿ ಇದೆಲ್ಲ ಸೃಷ್ಟಿಯಾಗಿ ಕನ್ನಡ ಭಾಷೆನ ಉಳಿಸ್ಕೊಳ್ಳೋಕ್ಕೆ ನಾವು ಕನ್ನಡಿಗರಾದ ನಾವೇನು ಮಾಡ್ತಿದ್ದೀವಿ ಅಂದರೆ ತುಂಬ ಅಂದರೆ ತುಂಬ ಪ್ರಯತ್ನ ಪಡ್ತಿದ್ದೀವಿ. ಹಾಗೆ ಇನ್ನೂ ಇಷ್ಟೇ ಅಲ್ಲ ಸವಾಲುಗಳು ನಮ್ಗೆ ಎದುರಾಗ್ತಿರೋದು, ಇನ್ನೂ ತುಂಬ ಸವಾಲುಗಳನ್ನ ಎದುರಾಗ್ತಾ ಹೋಗುತ್ತೆ. ಕನ್ನಡ ಭಾಷೆಯ ಒಂದು ಉಳಿವಿಕೆ ಅಥವಾ ಅದನ್ನು ನಾಶ ಮಾಡೋದು ನಮ್ಮ ಕೈಯಲ್ಲಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂದರೆ ಈಗ ಕನ್ನಡ ಭಾಷೆನ ಉಳಿಸ್ಕೋಬೇಕಾಗಿದ್ದು ನಮ್ಮ ಒಂದು ಜವಾಬ್ದಾರಿ. ನಾವು ಕನ್ನಡಿಗರಾದ ನಾವೇನು ಮಾಡಬೇಕು ಅಂದರೆ ಕನ್ನಡ ಭಾಷೆನ ಉಳಿಸ್ಕೊಂಡು ಬೇರೆ ಭಾಷೆಗೂ ಅದರದಾದ ಒಂದು ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಇಷ್ಟು ಈ ಒಂದು ಲೆಸನ್ ಆಗಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.